ವರುಣ ಕ್ಷೇತ್ರದ ಮೇಲೆ ಬಿಜೆಪಿ ನಾಯಕರು ಕಣ್ಣಿಟ್ಟಿದ್ದಾರೆ ಸಿದ್ದರಾಮಯ್ಯ ವಿರುದ್ಧ ಪ್ರಬಲ ಅಭ್ಯರ್ಥಿಯನ್ನ ಕಣಕ್ಕಿಳಿಸೋದಕ್ಕೆ ಬಿಜೆಪಿ ಪ್ಲಾನ್ ಅನ್ನು ರೂಪಿಸ್ತಾ ಇದೆ ಸಿದ್ದರಾಮಯ್ಯನವರು ವರುಣಯಿಂದ ಸ್ಪರ್ಧಿ ಮಾಡ್ತಾರೆ ಖಚಿತ ಆಯ್ತು ಈಗ ಸಿದ್ದರಾಮಯ್ಯನವರನ್ನ ಸೋಲಿಸೋದಕ್ಕೆ ಪ್ರಬಲ ಅಭ್ಯರ್ಥಿಯನ್ನ ಬಿಜೆಪಿ ಕಣಕ್ಕಿಳಿಸೋದಕ್ಕೆ ಪ್ಲಾನ್ ಮಾಡ್ತಾ ಇದೆ ಬಿವೈ ವಿಜೇಂದ್ರ ಕಣಕ್ಕಿಳಿಸೋದಕ್ಕೆ ವರಿಷ್ಠರು ಪ್ರಯತ್ನಿಸಿದ್ರು ಆದರೆ ವಿಜೇಂದ್ರ ಸ್ಪರ್ಧೆಗೆ ಬಿಎಸ್ವೈ ಒಪ್ಪಲ್ಲ ಬೇಡ ಅಂತ ಹೇಳ್ತಾರೆ ಶಿಕಾರಿಪುರದಿಂದಲೇ ವಿಜೇಂದ್ರ ಸ್ಪರ್ಧೆ ಮಾಡ್ತಾರೆ ಅಂತ ಬಿಎಸ್ವೈ ಸ್ಪಷ್ಟವಾಗಿ ಹೇಳ್ತಾರೆ ಇದೀಗ ಮತ್ತೊಬ್ಬ ಹಿರಿಯ ನಾಯಕನನ್ನ ಕಣಕ್ಕಿಳಿಸೋದಕ್ಕೆ ಪ್ರಯತ್ನವನ್ನ ಬಿಜೆಪಿ ಮಾಡ್ತಿದೆ ವರುಣ ಕ್ಷೇತ್ರದಲ್ಲಿ ಬಿಜೆಪಿ ನಾಯಕರ ರಣತಂತ್ರ ಹೇಗಾದರೂ ಮಾಡಿ ಸಿದ್ದರಾಮಯ್ಯನನ್ನ ಸೋಲಿಸಬೇಕು ಬಿಜೆಪಿಯ ಒಂದಷ್ಟು ತಂತ್ರಗಳನ್ನು ಬಳಸಿಕೊಂಡು ಮಾಜಿ ಸಿಎಂ ಸಿದ್ದರಾಮಯ್ಯ ವಿರುದ್ಧ ಪ್ರಬಲ ಅಭ್ಯರ್ಥಿನ ಕಣಕ್ಕಿಳಿಸೋದಕ್ಕೆ ನಿರ್ಧಾರ ಮಾಡಲಾಗಿದೆ ಬಿವೈ ವಿಜೇಂದ್ರ ಕಣಕ್ಕಿಳಿಸೋದಕ್ಕೆ ವರಿಷ್ಠರು ಪ್ರಯತ್ನ ನಡೆಸಿದ್ರು ಆದರೆ ಶಿಕಾರಿಪುರದಿಂದಲೇ ವಿಜೇಂದ್ರ ಅವರು ಸ್ಪರ್ಧೆ ಮಾಡ್ತಾರೆ ಇದರಲ್ಲಿ ಯಾವುದೇ ಬದಲಾವಣೆ ಇಲ್ಲ ಅಂತ ಬಿಎಸ್ವೈ ಹೇಳ್ತಾರೆ ಇದೀಗ ಮತ್ತೊಬ್ಬ ಹಿರಿಯ ನಾಯಕನನ್ನ ಕಣಕ್ಕಿಳಿಸೋದಕ್ಕೆ ಬಿಜೆಪಿ ಪ್ಲಾನ್ ಮಾಡ್ತಾ ಇದೆ ಸಿದ್ದರಾಮಯ್ಯನವರು ಎಲ್ಲಿ ನಿಂತರು ಬಿಜೆಪಿ ನಾವು ಸೋಲ್ಸೇ ಸೋಲಿಸ್ತೀವಿ ಅಂತ ಪಣ ತೊಟ್ಟಿರುವಂಥದ್ದು ಕೋಲಾರ ಆಯಿತು ಬಾದಾಮಿ ಆಯಿತು ಅಲ್ಲಿ ಎರಡೂ ಕ್ಷೇತ್ರದಲ್ಲೂ ಹಿತಶತ್ರುಗಳು ಜಾಸ್ತಿ ಅಂತ ಕೊನೆಗೆ ವರುಣಾಗೆ ಶಿಫ್ಟ್ ಆದರು ಮಗ ಅಪ್ಪನಿಗೋಸ್ಕರ ಕ್ಷೇತ್ರ ತ್ಯಾಗ ಮಾಡ್ತಾರೆ ಆದರೆ ಇಲ್ಲಿಯೂ ಕೂಡ ವರುಣಾದಲ್ಲೂ ಕೂಡ ಸಿದ್ದರಾಮಯ್ಯನವ್ರನ್ನ ಶತಾಯಗತಾಯ ನಾವು ಸೋಲಿಸಲೇಬೇಕು ಅಂತ ಬಿಜೆಪಿ ಒಂದಷ್ಟು ತಂತ್ರವನ್ನು ರೂಪಿಸ್ತಾ ಇದೆ ಈ ಹಿಂದೆ ವಿಜೇಂದ್ರ ಅವರು ಸ್ಪರ್ಧೆ ಮಾಡ್ತಾರೆ ಸಿದ್ದರಾಮಯ್ಯನವ್ರಿಗೆ ಪ್ರಬಲ ಅಭ್ಯರ್ಥಿ ಅಂದ್ರೆ ಅದು ವಿಜೇಂದ್ರ ಅನ್ನೋ ವಿಚಾರ ಇತ್ತು ವರುಣಾದಲ್ಲಿ ಸಚಿವ ಸೋಮಣ್ಣ ಕಣಕ್ಕಿಳಿಸೋದಕ್ಕೆ ಬಿಜೆಪಿ ರಣತಂತ್ರ ರೂಪಿಸ್ತಾ ಇದೆ ನೆನೆ ಸುದೀರ್ಘವಾಗಿ ಚರ್ಚೆಯನ್ನ ಬಿಜೆಪಿ ನಾಯಕರು ನಡೆಸ್ತಾರೆ ವಿಜೇಂದ್ರ ಆಗಲ್ಲ ಅಂದ್ರೆ ನೆಕ್ಸ್ಟ್ ಯಾರು ಸೋಮಣ್ಣನವರ ಹೆಸರು ವರುಣಾದಲ್ಲಿ ಸಚಿವ ಸೋಮಣ್ಣ ಕಣಕ್ಕಿಳಿಸೋದಕ್ಕೆ ಬಿಜೆಪಿ ರಣತಂತ್ರ ರೂಪಿಸಿದೆ ನೆನೆ ಸುದೀರ್ಘವಾಗಿ ಚರ್ಚೆಯನ್ನ ನಾಯಕರು ನಡೆಸಿದ್ರು ಇನ್ನು ಆರ್ಎಸ್ಎಸ್ ಕಚೇರಿ ಕೇಶವ ಶಿಲ್ಪಕ್ಕೆ ಕರೆಸಿ ಮಾತುಕತೆಯನ್ನು ಕೂಡ ನಡೆಸಿದ್ರು ಸಂಘದ ಪ್ರಮುಖ ಬಿಎಲ್ ಸಂತೋಷ್ ಮುಕುಂದ್ ಇಬ್ರಿಂದ ಮನವೊಲಿಕೆ ಕೂಡ ಸೋಮಣ್ಣನವರಿಗೆ ಮಾಡಲಾಗ್ತಾ ಇದೆ ಕೇಶವ ಶಿಲ್ಪಕ್ಕೆ ಸೋಮಣ್ಣನನ್ನ ಕರೆತಂದ್ರು ಕಟೀಲ್ ಅವರು ಸೋಮಣ್ಣನನ್ನ ಕಣಕ್ಕಿಳಿಸಿ ಸಿದ್ದರಾಮಯ್ಯನವರನ್ನ ಸೋಲಿಸೋದಕ್ಕೆ ಮಾಸ್ಟರ್ ಪ್ಲಾನ್ ಅನ್ನು ರೂಪಿಸಿರುವಂಥದ್ದು ಬಿಜೆಪಿ ವರುಣಾದಿಂದ ನಿಲ್ಲುವಂತೆ ಸೋಮಣ್ಣ ಅವರಿಗೆ ಮನವೊಲಿಕೆ ಮಾಡಲಾಗ್ತಾ ಇದೆಯಂತೆ ನೆನೆ ಸುದೀರ್ಘವಾಗಿ ಚರ್ಚೆ ನಡೆದು ಸೋಮಣ್ಣನವ್ರಿಗೂ ಕೂಡ ಈ ಒಂದು ಬೇಡಿಕೆಯನ್ನು ಇಟ್ಟಿರುವಂಥದ್ದು ಆದರೆ ತಮ್ಮ ಅಭಿಪ್ರಾಯವನ್ನು ಸಚಿವ ವಿ ಸೋಮಣ್ಣ ಇನ್ನೂ ಕೂಡ ತಿಳಿಸಿಲ್ಲ ವರುಣಾದಲ್ಲಿ ಲಿಂಗಾಯತ ಮತದಾರರು ಹೆಚ್ಚಿದ್ದಾರೆ ಹೀಗಾಗಿ ಲಿಂಗಾಯತ ಮತದಾನವನ್ನು ಸೆಳೆಯೋದಕ್ಕೆ ಈಗ ಬಿಜೆಪಿ ಈ ತಂತ್ರವನ್ನು ರೂಪಿಸಿದೆ ವಿಜೇಂದ್ರ ನಿಲ್ಲಲ್ಲ ಅಂತ ಅಪ್ಪ ಹೇಳ್ತಾರೆ ಸೊ ಹೀಗಾಗಿ ಸೋಮಣ್ಣನವ್ರು ನಿಲ್ಲಿಸಿದ್ರೆ ಲಿಂಗಾಯತ ಮತಗಳು ಬಿಜೆಪಿಗೆ ಬರುತ್ತೆ ಅನ್ನೋ ಒಂದು ಸ್ಟ್ರಾಟಜಿಯನ್ನು ಈಗ ಬಿಜೆಪಿ ನಾಯಕರು ಮಾಡಿದ್ದಾರೆ ಸೋಮಣ್ಣನವರ ಅಭಿಪ್ರಾಯ ಇನ್ನೂ ಕೂಡ ತಿಳಿಸಿಲ್ಲ ಕಾದು ನೋಡಬೇಕಿದೆ